ಎಸ್ ದ್ವಾರಕಿಶೋರು ಇನ್ನಿಲ್ಲ, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನ ಹತ್ತಿರದಿಂದ ನೋಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಂತಹ ಮುಖ್ಯಮಂತ್ರಿ ಚಂದ್ರು ಸರ್ ನನ್ನ ಜೊತೆ ಇದೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ದ್ವಾರಕಿಶೋರ್ ಇಲ್ಲ, ನಮ್ಮ ಇಂಡಸ್ಟ್ರಿಗೆ ದೊಡ್ಡ ನಷ್ಟ ಅಂತಲೇ ಹೇಳಬಹುದು. ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟವರು. ಸೊ ಅವರನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಎಲ್ಲೂ ಹೇಳದಂಥ ವಿಚಾರ ಈ ಮೂಲಕ ದಯವಿಟ್ಟು ಶೇರ್ ಮಾಡಿ. ದ್ವಾರಕೇಶ್ ಅವರು ಒಂದು ದೊಡ್ಡ ಶಕ್ತಿ, ಕೇವಲ ದ್ವಾರಕೇಶ್ ಅಲ್ಲ, ಕೇವಲ ನಟ ಅಲ್ಲ, ಇಂಡಸ್ಟ್ರಿ ಒಳಗೆ ಏನೇನೋ ವಿಭಾಗಗಳಿದಾವಲ್ವ, ಎಲ್ಲ ವಿಭಾಗದಲ್ಲೂ ಪರಿಣಿತಿಯನ್ನು ಪಡೆದಂಥ ಒಬ್ಬ ನಟ. ಐಟು ಕುಳ್ಳ ಅಂತ ನಾವು ಕರಿತಿದ್ರು ಕೂಡ, ಏನೋ ಎಂತದ ಸರಲ್ಲ, ಕೀರ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದು ರೀತಿಯಲ್ಲಿ ಇಂಡಸ್ಟ್ರಿ ಒಳಗಡೆ ಕೈ ಆಡಿಸದೆ ಇರೋ ಜಾಗ ಇಲ್ಲ. ಆಡಿಸಿದ್ರಲ್ಲೆಲ್ಲ ಏಳು ಬೀಳುಗಳನ್ನು ಕಂಡಂಥ ಅಪರೂಪದ ವ್ಯಕ್ತಿ, ಮಾದರಿಯಾದಂಥ ವ್ಯಕ್ತಿ. ಹಿಂದೆ ಒಂದು ಕಾಲದಲ್ಲಿ ನಾವೆಲ್ಲ ಸಿನಿಮಾ ನೋಡುವಾಗ ಚಿಕ್ಕ ವಯಸ್ಸಿನಲ್ಲಿ, ಇವ್ರಿಗಿಂತ ಮುಂಚೆ ಚಾರ್ಲಿ ಚಾಪ್ಲಿನ್ನು ಆಮೇಲೆ ಲಾರೆಲ್ ಲಾರ್ಡಿ ಇವರೆಲ್ಲ ನೋಡಿದಾಗ ಹೆಂಗೆ ನಟರು, ಇವರು ಅಲ್ಲಿ ಹೀರೋಗಳು ಮುಖ್ಯ ಆಗ್ತಿರ್ಲಿಲ್ಲ, ಇವರೇ ಹೀರೋಗಳು. ಆ ರೀತಿ ಬೆಳೆದು ಬಂದಂಥವರಲ್ಲಿ ನಮ್ಮ ಬಾಲಕೃಷ್ಣ ಇರ್ಬೋದು, ನರಸಿಂಹರಾಜು ಇರ್ಬೋದು, ಶಿವರಾಮಣ್ಣ ಇರ್ಬೋದು, ಇವರು ಇತ್ತೀಚೆಗೆ ದೊಡ್ಡಣ್ಣ ನಾವೆಲ್ಲರೂ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಆದರೆ ಎಲ್ಲ ಒಂದು ಕಡೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಗುಣಗಳಿರ್ತವೆ. ಈ ಮನುಷ್ಯನಲ್ಲಿ ನಟನಾ ಚಾತುರ್ಯದಲ್ಲಿ ಬರೀ ನಟನೆ ಅಭಿನಯ ಧ್ವನಿ ಅಲ್ಲ, ಆಂಗಿಕ ಅಭಿನಯ ಇಡೀ ಆ್ಯಕ್ಟ್ ಮಾಡ್ತಿದ್ದ ಅಪರೂಪದ ನಟರಲ್ಲಿ ಇವರು. ಅಂಥವರೊಬ್ಬ ನಾಯಕ ಅಂದ್ರೇನು, ನಿರ್ಮಾಪಕ ಆಗೋದು ಅಂದ್ರೇನು, ನಿರ್ದೇಶಕ ಆಗೋದು ಅಂದ್ರೇನು, ಅವಾರ್ಡ್ಗಳು ತಗೊಳ್ಳೋದು ಅಂದ್ರೇನು, ಇಂಡಸ್ಟ್ರಿ ಒಳಗೆ ಸೆಡ್ ಹೊಡೆದು ನಿಲ್ತಕ್ಕಂಥ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.